हाय नमस्कार वेलकम बैक टू माय चैनल इवत्तु नानु वंदु रेसिपी शेर मार्कोळ्ळकत्तीनि यावदप्प अंद्रे हुरुळि काळु सांबारु मोळके बरिसिदंत हुरुळि काळु सांबारु हेंगु नानीग सांबार माडतिद्नि याके निम्म जोते शेर माड्कोबारदु अंत अनिस्तु तुंबाने हेल्दि हुरुळि काळु सांबारु निम्मेल्लरिगू गोत्तैति आलरेडि नानु मोन्ने नेनेसिट्टिद्नि हुरुळि काळन्न ನೋಡ್ರಿ ಯಾವ ತರ ಬಂದ ಮೊಳಕೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು. ನೀವು ಇದ್ರ ಜೊತೆ ಕಡಲೆಕಾಳು ಮತ್ತು ಅಲಸಂದೆ ಕಾಳನ್ನ ಕೂಡ ಸೇರಿಸಿ ಮೊಳಕೆ ಬರ್ಸ್ಬೋದು. ನಾನು ಜಸ್ಟ್ ಹುರುಳಿಕಾಳು ಅಷ್ಟೇ ಮೊಳಕೆ ಬರ್ತಿದ್ನಿ ನೋಡ್ರಿ. ಮೊನ್ನೆ ನಾನು ಮೊಳಕೆ ಬರ್ಸಕ್ಕೆ ಇಟ್ಟಿದ್ನಿ ಅಂದರೆ ನಾನೇನು ಬಟ್ಟೆಯನ್ನು ಕಟ್ಟಿಡೋದಿಲ್ಲ, ಜಸ್ಟ್ ನೆನೆಸಿಟ್ಟ ಮೇಲೆ ಈ ಥರ ಹೋಲಿರೋ ಪಾತ್ರೆ ಒಳಗೆ ನೋಡ್ರಿ ಒಂದು ಕೆಳಗಡೆ ಪಾತ್ರೆ ಇಟ್ಟು ಮೇಲ್ಗಡೆ ಮುಚ್ಚಿಟ್ಬಿಟ್ಟಿರ್ತೀನಿ. ಇಷ್ಟಿಟ್ಟರೆ ಸಾಕು, ಏನು ಬಟ್ಟೆ ಕಟ್ಟೋ ಅವಶ್ಯಕತೆ ಇಲ್ಲ, ಮೊಳಕೆ ಬಂದ ಬರ್ತಾವು. ನೆನ್ನೆ ನಾನು ಸಾಂಬಾರು ಮಾಡಬೇಕಾಗಿತ್ತು, ಸ್ವಲ್ಪ ಜಾಸ್ತಿನೇ ಬಂದವು ಮೊಳಕೆ. ಸೊ ನೋಡ್ರಿ ಮೊಳಕೆ ಬರ್ಸಿದಂತಹ ಯಾವುದೇ ಕಾಳಾಗಲಿ ನಮ್ಮ ಹೆಲ್ತ್ಗೆ ಭಾಳ ಅಂದ್ರೆ ಭಾಳ ಚಲೋ. ಅದ್ರಾಗೂ ಮೊಳಕೆ ಬರ್ಸಿದಂತಹ ಹುರುಳಿ ಕಾಳು ಅಂದ್ರೆ ಇನ್ನೂ ಹೆಲ್ದಿ. ಸೊ ಬರ್ರಿ ಈಗ ಪಟಪಟ ಅಂತ ಹೇಳಿ ಸಾಂಬಾರು ನಾನು ಯಾವ ರೀತಿ ಮಾಡ್ತಾನಂತ ಶೇರ್ ಮಾಡ್ಕೋತೇನೆ. ಸುಮ್ಮನೆ ಡೈಲಿ ನಿಮಗೂ ಒಂದೇ ಥರ ವ್ಲಾಗ್ ನೋಡಿ ನೋಡಿ ಬೇಜಾರಾಗಿ ಆಗ್ತೈತಿ. ಸೊ ಅವಾಗವಾಗ ಒಂದೊಂದು ರೆಸಿಪಿನ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೇನೆ. ಈ ಹುರುಳಿಕಾಳು ಸಾಂಬಾರನ್ನು ರೊಟ್ಟಿ, ಅನ್ನ, ಚಪಾತಿ, ಮುದ್ದೆ ಎಲ್ಲದರ ಜೊತೆನೂ ತಿನ್ಬೋದು. ಬರ್ರಿ ಈಗ ಪಟ್ಟಂತ ಹೇಳಿ ನಾನು ಯಾವ ರೀತಿ ಈ ಸಾಂಬಾರನ್ನ ಮಾಡ್ತೇನೆ, ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಫಸ್ಟು ಹುರ್ಕೊಳಕ್ಕೆ ನೋಡ್ರಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೇನಿ. ಹಂಗೆ 1 ಇಂಚು ಶುಂಠಿ, ಅದಾದಮೇಲೆ ಒಂದು 12 ಎಸಳು ಬೆಳ್ಳುಳ್ಳಿ, ಆಮೇಲೆ 1 ಇಂಚು ಚಕ್ಕೆನ ಈ ಥರ ಪೀಸ್ ಮಾಡಿ ಇಟ್ಕೊಂಡೇನಿ. ಆಮೇಲೆ 3 ಲವಂಗ ನೋಡಿರಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಫಸ್ಟ್ ನಾನು ಕುಕ್ಕರ್ಗೆ ಒಂದು ದೊಡ್ಡ ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳತ್ತೇನಿ. ಎಣ್ಣೆ ಚೆನ್ನಾಗಿ ಕಾದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಸೇರಿಸ್ಕೊಳತ್ತೇನಿ. ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಉಳ್ಳಾಗಡ್ಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಸೇರಿಸ್ಕೊಳತ್ತೇನಿ. ಉಳ್ಳಾಗಡ್ಡಿ ಫುಲ್ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳತ್ತೇನೆ. ಅದಾದಮೇಲೆ ನಾನು 1 ಚಮಚದಷ್ಟು ಗಸಗಸೆ ಸೇರಿಸ್ಕೊಳತ್ತೇನೆ. ಗಸಗಸೆನ ಪೂರ್ತಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಒಂಚೂರು ಬೆಚ್ಚಗ ಮಾಡ್ಕೋಬೇಕಷ್ಟ, ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಕುಕ್ಕರ್ ಒಳಗೆ ಏನು ನಾನು ಫ್ರೈ ಮಾಡ್ಕೊಂಡೇನಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸು ತಣ್ಣಗಾಕಬೇಕು. ಬಿಸಿ ಇದ್ದಾಗಲೇ ಮಿಕ್ಸಿ ಒಳಗೆ ಹಾಕಿಬಿಟ್ರೆ ಎಲ್ಲ ಸಿಡ್ದು ಬಿಡ್ತೈತಿ. ಸೊ ಹಾಗಾಗಿ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ತಣ್ಣಗಾದಮೇಲೆ ನಾನು ಮಿಕ್ಸಿ ಒಳಗೆ ಪೇಸ್ಟ್ ಮಾಡ್ಕೋತೇನೆ. ಈಗ ನಾವು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಎಲ್ಲ ಮಸಾಲೆ ಅರೆತಿ ತಣ್ಣಗಾಗೈತಿ, ಈಗ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತೇನೆ. ಅದಾದಮೇಲೆ ಇದೇ ಮಿಕ್ಸಿ ಜಾರಿಗೆ ನಾನು 1-2 ಚಮಚದಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊಳತ್ತೇನೆ. ಅದಾದಮೇಲೆ 1 ಚಮಚದಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಳತ್ತೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದರೆ ಇನ್ನೂ 1 ಚಮಚದಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳತ್ತೇನೆ. ನೋಡ್ರಿ ಈ ಥರ ತರಿತರಿಯಾಗಿ ಪೇಸ್ಟ್ ಆಗಿರಬೇಕು. ಅದಾದಮೇಲೆ 1-2 ಚಮಚದಷ್ಟು ಹುರಿಗಡಲೆ ಸೇರಿಸ್ಕೊಳತ್ತೇನೆ. ಹುರಿಗಡಲೆ ಸೇರಿಸೋದ್ರಿಂದ ಸಾಂಬಾರು ಒಂಚೂರು ಗಟ್ಟಿಯಾಗಿ ಬರ್ತೈತಿ, ಹಾಗಾಗಿ ಇಲ್ಲಾಂದರೆ ನೀರು ಆಗಿಬಿಡ್ತೈತಿ. ಈಗ ನೋಡ್ರಿ ಚೆನ್ನಾಗೆ ಪೇಸ್ಟ್ ಮಾಡ್ಕೊಂಡೇನಿ. ನೀರನ್ನು ನೋಡ್ಕೊಂಡು ಸೇರಿಸ್ಕೋರಿ ಎಷ್ಟು ಬೇಕು ನಿಮಗೆ ರುಬ್ಕೊಳಕ್ಕಂತ ಹೇಳಿ ಈ ಥರ ಪೇಸ್ಟ್ ಮಾಡ್ಕೊಂಡೇನಿ. ನೋಡ್ರಿ ಈ ಥರ ಬಂದತಿ. ಅದಾದಮೇಲೆ ನಾನು ಸಾಂಬಾರು ಒಗ್ಗರಣೆ ಹಾಕ್ಕೊಳತ್ತೀನಿ. ಒಗ್ಗರಣೆಗೆ ನಾನು ನೋಡ್ರಿ ಬದನೆಕಾಯಿ ಉದ್ದ ಬದನೆಕಾಯಿನ 2 ಮೀಡಿಯಮ್ ಸೈಜ್ ಉದ್ದ ಬದನೆಕಾಯಿನ ಹೆಂಚಿಟ್ಕೊಂಡೇನಿ ಉದ್ದುದ್ದಕ್ಕೆ. ನೋಡ್ರಿ ಈ ಸೈಜ್ ಒಳಗೆ ಸ್ವಲ್ಪ ದಪ್ಪ ದಪ್ಪನೇ ಹೆಂಚಿಟ್ಕೋಬೇಕು, ಯಾಕಂದ್ರೆ ಅವು ಕುದ್ದಮೇಲೆ ಇಷ್ಟಿಷ್ಟ ಆಗಿಬಿಡ್ತಾವೆ. ಸೊ ನಾನು ಸ್ವಲ್ಪ ಉದ್ದುದ್ದಕ್ಕೆ ದಪ್ಪನೇ ಹೆಂಚ್ಕೊಂಡೇನಿ. 2 ಮೀಡಿಯಮ್ ಸೈಜ್ ಉದ್ದ ಬದನೆಕಾಯಿ. ಬದನೆಕಾಯಿ ಹಾಕೋದ್ರಿಂದ ಹುಳಿ ಬಿಡ್ತದೆ ಸಾಂಬಾರು, ಟೇಸ್ಟ್ ಆಗ್ತದೆ. ಹಂಗಾಗಿ ಬದನೆಕಾಯಿ ಇಲ್ಲ ಅಥವಾ ನಿಮಗೆ ಬದನೆಕಾಯಿ ಇಷ್ಟ ಆಗೋದಿಲ್ಲ ಅಂದರೆ ನೀವು ಆಲೂಗಡ್ಡೆನೂ ಸೇರಿಸ್ಕೋಬೋದು. ಸೊ ಬರ್ರಿ ಈಗ ಒಗ್ಗರಣೆ ಮಾಡ್ತೇನೆ. ಅದಾದಮೇಲೆ ಅದ ಕುಕ್ಕರ್ಗೆ ನಾನು 1/2 ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ. ಎಣ್ಣೆ ಕಾದಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಳತ್ತೇನೆ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು. ಅದಾದಮೇಲೆ 1 ಎಸಳು ಕರಿಬೇವನ್ನ ಸೇರಿಸ್ಕೊಂಡೇನಿ. ಈರುಳ್ಳಿನ ಲೈಟಾಗಿ ನಾನು ಫ್ರೈ ಮಾಡ್ಕೊಳತ್ತೇನೆ. ಅದಾದಮೇಲೆ ಆಲ್ರೆಡಿ ಹೆಂಚಿಟ್ಕೊಂಡಿರೋ ಬದನೆಕಾಯಿನ ಸೇರಿಸ್ಕೊಳತ್ತೇನೆ. ಲೈಟಾಗೆ ಫ್ರೈ ಮಾಡ್ಕೋಬೇಕು ಬದನೆಕಾಯಿನೂ ಕೂಡ. ಅದಾದಮೇಲೆ 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳತ್ತೇನೆ. ನೆಕ್ಸ್ಟ್ ನಾನು ಮೊಳಕೆ ಬರೆಸ್ಕೊಂಡಿರುವಂಥ ಹುರುಳಿ ಕಾಳನ್ನು ಸೇರಿಸ್ಕೊಳತ್ತೇನೆ. ನೋಡ್ರಿ ಎಷ್ಟು ಚೆಂದ ಬಂದವು ಮೊಳಕೆ, ಗೊತ್ತಾಗತ್ತಿರ್ಬೋದು ನಿಮಗೆ. ಇದ್ರ ಜೋಡಿ ನಿಮಗೆ ಯಾವ ಕಾಳು ಬೇಕೋ ಸೇರಿಸ್ಕೋಬೋದು, ಕಡಲೆಕಾಳು, ಅಲಸಂದೆ ಕಾಳು, ಅದು ಕೂಡ ಟೇಸ್ಟ್ ಆಗಿರ್ತೈತಿ. ಈಗ ಚೆಂದಾಗೆ ನಾನು
ಫ್ರೈ ಮಾಡ್ಕೊಳತ್ತೀನಿ. ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಮೊಳಕೆ ಕಾಳದೆಲ್ಲ ಹಸಿ ವಾಸನೆ ಹೋಗಬೇಕು. ಅದಾದಮೇಲೆ ನೆಕ್ಸ್ಟು ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತೀನಿ. ಅದಾದಮೇಲೆ ಕಲ್ಲು ಉಪ್ಪು ಸೇರಿಸ್ಕೊಳತ್ತೀನಿ ರುಚಿಗೆ ತಕ್ಕಷ್ಟು. ನೀವು ಬೇಕಾದರೆ ಪುಡಿ ಉಪ್ಪನ್ನು ಸೇರಿಸ್ಕೋಬೋದು. ಅದಾದಮೇಲೆ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸೇರಿಸ್ಕೊಳತ್ತೀನಿ ಕುಕ್ಕರ್ಗೆ. ಮಸಾಲೆ ಚೆನ್ನಾಗಿ ಕಾಳಿಗೆಲ್ಲ ಅಂಟ್ಕೋಬೇಕು ಅಲ್ಲಿವರೆಗೂ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ. ನೋಡಿರಿ ಒಂದೆರಡು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಕಾಳಿಗೆ ಮಿಕ್ಸ್ ಆದಮೇಲೆ ನೆಕ್ಸ್ಟು ನಾನು ಏನು ರುಬ್ಕೊಂಡಿದ್ನಲ್ಲ ಅದ ಜಾರೊಳಗೆ ನೀರು ಹಾಕ್ಕೊಂಡು ಸೇರಿಸ್ಕೊಳತ್ತೀನಿ. ಯಾಕಂದರೆ ಮಸಾಲೆ ಎಲ್ಲ ಜಾರೊಳಗೆ ಉಳ್ಕೊಂಡ್ಬಿಡ್ತತಿ. ಹಾಗಾಗಿ ನೀರನ್ನು ನೋಡ್ಕೊಂಡು ಸೇರಿಸ್ಕೊರಿ. ತುಂಬ ನೀರು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಆಲ್ರೆಡಿ ಹುರಿಗಡಲೆ ಹಾಕಿರೋದ್ರಿಂದ ಗಟ್ಟಿ ಆಗೇ ಆಗ್ತಿತ್ತು ಕುದ್ಮೇಲೆ. ಹಾಗಾಗಿ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿದರೆ ಒಳ್ಳೆಯದು. ನೋಡಿರಿ ಈ ಕನ್ಸಿಸ್ಟೆನ್ಸಿ ಒಳಗೆ ನಾನು ನೀರು ಹಾಕ್ಕೊಂಡೇನಿ. ಒಂದು 2 ಗ್ಲಾಸಷ್ಟು ನೀರು ಸೇರಿಸ್ಕೊಂಡೇನಿ. ಈಗ ಒಂದು 3 ವಿಜಲ್ ಬರೋವರೆಗೂ ನಾನು ಕುಗಿಸ್ಕೊಳತ್ತೀನಿ. ಅದಕ್ಕಿಂತ ಜಾಸ್ತಿ ಆದರೆ ಮೊಳಕೆ ಕಾಳು ಭಾಳ ಕುದೀತಾವು. ಹಾಗಾಗಿ ಸೊ ಈಗ ನಮ್ಮ ಬಿಸಿ ಬಿಸಿಯಾದ ಮೊಳಕೆ ಹುರುಳಿಕಾಳಿನ ಸಾಂಬಾರು ರೆಡಿ ಆಗೈತಿ. ಬರ್ರಿ ಈಗ ಹೆಂಗಾಗೈತೆ ಅಂತ ನೋಡೋನು. ಒಳ್ಳೆ ಘಮ ಬರತತಿ. ಬೆಳ್ಳುಳ್ಳಿ, ಶುಂಠಿ ಎಲ್ಲ ಮಸಾಲೆ ಹಾಕೇವಲ್ಲ, ಒಳ್ಳೆ ಘಮ ಬರತತಿ. ಪಟ್ ಅಂತ ಮಾಡ್ಬೋದು, ಏನು ಕಡಿಮೆ ಟೈಮ್ ಒಳಗೇ ಆಗ್ತತಿ. ವಾವ್, ನೋಡ್ರಿ ಈ ಥರ ಬಂದತಿ ಸಾಂಬಾರು. ನಿಮಗೆ ಇನ್ನೊಂದು ಚೂರು ನೀರು ಬೇಕು ಅಂದರೆ ಇನ್ನೊಂದು ಗ್ಲಾಸಷ್ಟು ನೀರನ್ನು ಕೂಡ ಸೇರಿಸ್ಕೋಬೋದು. ಈಗ ನೆಕ್ಸ್ಟ್ ನಾನು ಸ್ವಲ್ಪ ಕಾಯಿ ತುರಿನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಸಾಂಬಾರಿಗೆ ಸೇರಿಸ್ಕೊಳತ್ತೀನಿ. ನೋಡಿರಿ ಇಷ್ಟು ತೊಗೊಂಡೆ ನಾನು, ಕಾಯಿ ತುರಿ ತೊಗೊಂಡಿಲ್ಲ, ಸಣ್ಣದಾಗೆ ಪೀಸ್ ಮಾಡ್ಕೊಂಡಿರೋ ಕೊಬ್ಬರಿ ತೊಗೊಂಡೆ. ನೋಡಿರಿ ನೀವು ತುರ್ಕೊಂಡು ಹಾಕ್ಕೊಂಡ್ರೂ ಟೇಸ್ಟ್ ಇರ್ತತಿ. ನಾನು ಜಸ್ಟ್ ಸಣ್ಣ ಪೀಸ್ ಮಾಡ್ಕೊಂಡೇನು ಅಷ್ಟ. ಟೈಮ್ ಇದ್ದರೆ ನೀವು ಚೆನ್ನಾಗಿ ತುರ್ಕೊಂಡು ರುಬ್ಕೋಬೋದು. ಸೊ ನೋಡಿರಿ ಒಂದು ಚಿಕ್ಕ ಚಟ್ನಿ ಕಪ್ ಒಳಗೆ ಒಂದು ಕಪ್ ನಾನು ಕೊಬ್ಬರಿ ತೊಗೊಂಡೇನಿ. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಈಗ ಸಾಂಬಾರಿಗೆ ಹಾಕ್ತೀನಿ. ನೀವು ಬೇಕು ಅಂದ್ರೆ ಆಗಲೇ ನೀವು ಏನು ಪೇಸ್ಟ್ ಮಾಡ್ಕೊಂಡ್ರಲ್ಲ ಚಕ್ಕೆ ಲವಂಗ ಈರುಳ್ಳಿ ಅವಾಗಲೇ ಸೇರಿಸ್ಕೋಬೋದು. ಬಟ್ ಏನಂದ್ರೆ ಲಾಸ್ಟ್ ನಾವು ಕುಕ್ಕರ್ ವಿಜಲೆಲ್ಲ ಕೂಗಿಸ್ಕೊಂಡು ಆದಮೇಲೆ ಇದನ್ನು ಸೇರಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ಚಲೋ ಇರ್ತತಿ. ಹಾಗಾಗಿ ನಾನು ಲಾಸ್ಟ್ ಒಳಗೆ ಇದನ್ನು ಸೇರಿಸ್ಕೊಂಡಿರ್ತೇನೆ. ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡಿರೋ ಕೊಬ್ಬರಿ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳತ್ತೀನಿ. ನೋಡಿರಿ ಯಾವ ಥರ ಪೇಸ್ಟ್ ಬಂದತ್ತೆ ಅಂತ ಈಗ ನಾನು ತೋರಿಸತ್ತೀನಿ. ಈ ಥರ ಪೇಸ್ಟ್ ಆಗಿರಬೇಕು. ಅದಾದಮೇಲೆ ಫೈನಲ್ಲಾಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೀನಿ. ಹಂಗೆ ಈಗ ಏನು ರುಬ್ಕೊಂಡಲ್ಲ ಕೊಬ್ಬರಿನ ಅದನ್ನು ಸೇರಿಸ್ಕೊಳತ್ತೀನಿ, ಕೊಬ್ಬರಿದು ಪೇಸ್ಟು. ಅದಾದಮೇಲೆ ನೀರನ್ನು ಸೇರಿಸ್ಕೊಳತ್ತೀನಿ, ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಎಕ್ಸ್ಟ್ರಾ ಸೇರಿಸ್ಕೊಳತ್ತೀನಿ. ಈಗ ಚೆನ್ನಾಗಿ ಇನ್ನೊಂದು ಕುದಿ ಕುದಿಸ್ಕೋಬೇಕು. ಒಂದು 5 ನಿಮಿಷ ಕುದಿಸ್ಕೋಬೇಕು. ಆಲ್ರೆಡಿ 3 ವಿಜಲ್ ಕುಗಿಸ್ಕೊಂಡಿರೋದ್ರಿಂದ ಕಾಳು ಸಾಫ್ಟ್ ಆಗಿದ್ದವು. ಜಾಸ್ತಿ ಕುದಿಸ್ಕೊಂಬಿಟ್ರಂತೂ ಇನ್ನೂ ಮೆತ್ತಗಾಗ್ಬಿಡ್ತಾವೆ, ಚಲೋ ಅನಿಸೋದಿಲ್ಲ. ಹಾಗಾಗಿ ಈಗ 5 ನಿಮಿಷ ನಾನು ಸಣ್ಣ ಉರಿ ಒಳಗೆ ಕುದಿಸ್ಕೊಂಡೇನಿ ಸಾಂಬಾರನ್ನ. ಇಷ್ಟು ಕುದಿಸ್ಕೊಂಡ್ರೆ ಸಾಕು, ಎಲ್ಲ ಮಸಾಲೆ ಮಿಕ್ಸ್ ಆಗಿ ಒಳ್ಳೆ ಘಮ ಬರತಿತ್ತು. ನಮ್ಮನೆಯೊಳಗೆ ಈ ಸಾಂಬಾರನ್ನ ಸ್ವಲ್ಪ ಗಟ್ಟಿಯಾಗಿ ಇಷ್ಟಪಡ್ತಾರೋ. ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಸೊ ಫೈನಲ್ಲಾಗಿ ನಮ್ಮ ರುಚಿ ರುಚಿಯಾದ ಆರೋಗ್ಯಕರವಾದಂತಹ ಮೊಳಕೆ ಹುರುಳಿಕಾಳು ಸಾಂಬಾರು ರೆಡಿ ಆಯಿತು. ಮುದ್ದೆ ಕೂಡ ರೆಡಿ ಆಗಿತ್ತು ನೋಡಿರಿ. ಸೊ ಸ್ನೇಹಿತರೆ ಈಗ ಸಾಂಬಾರನ್ನ ಟೇಸ್ಟ್ ಮಾಡೋ ಟೈಮು. ನೋಡಿರಿ ಅಲ್ಲಿ ಒಂದು ಬೌಲೊಳಗೆ ಹಾಕ್ಕೊಂಬಂದಿನಿ. ನನಗೆ ಈ ಸಾಂಬಾರು ಅಂದರೆ ಭಾಳ ಇಷ್ಟ. ವಾರಕ್ಕೆ ಒಂದು ಸಾರಿ ಅಂತೂ ಮಾಡಲೇಬೇಕು. ನೀವು ಕೂಡ ಭಾಳ ಹೆಲ್ದಿ ಸಾಂಬಾರು. ಚಲೋ ಆಗೈತಿ. ಬಟ್ ನಾವು ಖಾರ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಹಾಕೇನಿ. ನೀವು ಬೇಕು ಅಂದರೆ ಇನ್ನೊಂದು ಚೂರು ಅಚ್ಚಕರದ ಪುಡಿನ ಸೇರಿಸ್ಕೋಬೋದು. ಇದನ್ನು ಮುದ್ದೆ ಜೊತೆ ತಿಂದ್ರಂತೂ ಫುಲ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಮುದ್ದೆ ಜೊತೆ ಭಾಳ ಚಲೋ ಇರ್ತೈತಿ ಸಾಂಬಾರು. ಈಗ ಮುದ್ದೆನೂ ರೆಡಿ ಮಾಡಿಟ್ಟೇನಿ, ಊಟ ಮಾಡಬೇಕಷ್ಟ. ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.